ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದ ವಿಲನ್ ಪೋಸ್ಟರ್ ಆರೋಪಕ್ಕೆ ಬ್ರೇಕ್ ಹಾಕಿದ ಸುದೀಪ್ ಮತ್ತು ಪ್ರೇಮ್. ಎಸ್, ಸುದೀಪ್ ಹುಟ್ಟುಹಬ್ಬದ ವಿಶೇಷವಾಗಿ ಜೋಗಿ ಪ್ರೇಮ್ ನಿರ್ದೇಶನ ಮಾಡ್ತಾ ಇರೋ ದಿ ವಿಲನ್ ಚಿತ್ರದ ಮೋಷನ್ ಪೋಸ್ಟರ್ ರಿಲೀಸ್ ಆಗಿತ್ತು. ಈ ಪೋಸ್ಟರ್ ನೋಡಿ ಕನ್ನಡ ಚಿತ್ರ ಪ್ರೇಮಿಗಳು ಫುಲ್ ಖುಷಿಯಾಗಿದ್ರು. ಅಷ್ಟರಲ್ಲೇ ಈ ಪೋಸ್ಟರ್ ವಿರುದ್ಧ ಗಂಭೀರವಾದ ಆರೋಪವೊಂದು ಕೇಳಿ ಬಂತು. ದಿ ವಿಲನ್ ಚಿತ್ರದ ಪೋಸ್ಟರ್ ಹಾಲಿವುಡ್ ಚಿತ್ರದಿಂದ ಕಾಪಿ ಮಾಡಲಾಗಿದೆ, ಬಹುಶಃ ಸಿನಿಮಾ ಕೂಡ ರೀಮೇಕ್ ಆಗಿರಬಹುದು ಅನ್ನೋ ಒಂದು ಚರ್ಚೆ ಶುರುವಾಯಿತು. ಇದೀಗ ಈ ಪೋಸ್ಟರ್ ವಿವಾದಕ್ಕೆ ನಿರ್ದೇಶಕ ಪ್ರೇಮ್ ಮತ್ತು ನಟ ಸುದೀಪ್ ಇಬ್ರು ಪ್ರತಿಕ್ರಿಯಿಸಿದ್ದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಪೋಸ್ಟರ್ ಬಗ್ಗೆ ದಿ ವಿಲನ್ ಚಿತ್ರತಂಡ ಏನಂತ ಹೇಳಿದ್ರು ಅದನ್ನ ತಿಳ್ಕೊಳಕ್ಕೆ ಈ ವಿಡಿಯೋ ಫುಲ್ ನೋಡ್ಲೇಬೇಕು. ದಿ ವಿಲನ್ ರೀಮೇಕ್ ಅಲ್ಲ. ದಿ ವಿಲನ್ ಚಿತ್ರದ ಹೊಸ ಪೋಸ್ಟರ್ ತಂದಿಟ್ಟಿದ್ದ ಗೊಂದಲದಿಂದ ಇದು ರೀಮೇಕ್ ಸಿನಿಮಾ ಇರಬಹುದು ಅನ್ನೋ ಒಂದು ಪ್ರಶ್ನೆ ಎದುರಾಗಿತ್ತು. ಆದ್ರೆ ರೀಮೇಕ್ ಚಿತ್ರ ಅಲ್ಲ ಅಂತ ನಿರ್ದೇಶಕ ಮತ್ತು ನಟ ಸುದೀಪ್ ಸ್ಪಷ್ಟಪಡಿಸಿದ್ದಾರೆ. ಇದರಿಂದ ಅಭಿಮಾನಿಗಳು ಕೂಡ ನಿರಾಳವಾಗಿದ್ದಾರೆ. ಇನ್ನು ನನ್ನ ಚಿತ್ರದ ಮೋಷನ್ ಪೋಸ್ಟರ್ ನಲ್ಲಿ ವ್ಯಕ್ತಿಯೊಳಗಿನ ವ್ಯಕ್ತಿತ್ವವನ್ನು ತೋರಿಸಲು ನಾನೇ ಬಯಸಿದ್ದೆ, ಅದೇ ರೀತಿ ತೋರಿಸಿದ್ದೀನಿ. ಆದ್ರೆ ಇದು ಯಾವ ಚಿತ್ರದ ಕಾಪಿಯೂ ಅಲ್ಲ, ನನ್ನ ಚಿತ್ರದ ಕಲ್ಪನೆ ತೋರಿಸಿದ್ದೀನಿ ಅಷ್ಟೇ ಅಂತ ಹೇಳಿದ್ದಾರೆ. ಇನ್ನು ಇದ್ರ ಬಗ್ಗೆ ಸುದೀಪ್ ಹೇಳಿದ್ದೇನಪ್ಪ ಅಂದ್ರೆ, ಪತ್ರಕರ್ತರೊಬ್ರು ಟ್ವಿಟರ್ ಮೂಲಕ ದಿ ವಿಲನ್ ಪೋಸ್ಟರ್ ನ ಟ್ಯಾಗ್ ಮಾಡಿ ಇದು ಫೇಸ್ ಆಫ್ ಚಿತ್ರದ ಕಾಪಿನಾ ಅಂತ ಪ್ರಶ್ನಿಸಿದ್ರು. ಅದಕ್ಕೆ ಸುದೀಪ್ ಅವರು ಇದು ಅದಲ್ಲ ಅಂತ ಅನುಮಾನಕ್ಕೆ ತೆರೆ ಎಳೆದಿದ್ದಾರೆ. ಇನ್ನು ಸದ್ಯಕ್ಕೆ ದಿ ವಿಲನ್ ಚಿತ್ರತಂಡ ಮಂಗಳೂರಿನಲ್ಲಿ ಬೀಡು ಬಿಟ್ಟಿದೆ. ಸುದೀಪ್ ಮತ್ತು ನಟಿ ಆಮಿ ಜಾಕ್ಸನ್ ಅವರ ನಡುವಿನ ಹಾಡಿನ ಚಿತ್ರೀಕರಣ ನಡೀತಾ ಇದೆ. ಬಹುತೇಕ ಶೂಟಿಂಗ್ ಮುಗಿಸಿರುವ ವಿಲನ್ ಮುಂದಿನ ವರ್ಷದ ಆರಂಭದಲ್ಲಿ ಅಬ್ಬರಿಸುವ ಸಾಧ್ಯತೆ ಹೆಚ್ಚಿದೆ. ಅಷ್ಟಕ್ಕೂ ಈ ಫೇಸ್ ಆಫ್ ಅನ್ನೋ ಚಿತ್ರ ನಿಮಗ್ ಗೊತ್ತಾ? ಈ ಚಿತ್ರ ಯಾವ್ದು ಗೊತ್ತಾ? ಅದರ ಒಂದು ಚಿಕ್ಕ ಡೀಟೇಲ್ ನೋಡಿ ಇಲ್ಲಿದೆ. ಚಿತ್ರದ ಹೆಸರು ಫೇಸ್ ಆಫ್. 1997 ಬಿಡುಗಡೆಯಾಗಿರುವ ಸೈನ್ಸ್ ಫಿಕ್ಷನ್ ಸಿನಿಮಾ. ಜಾನ್ ವೋ ನಿರ್ದೇಶನದ ಚಿತ್ರ. ಜಾನ್ ಟ್ರಾವೆಲ್ಟಾ, ನಿಕೋಲಸ್ ಕ್ರೇಸ್ ಚಿತ್ರದ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಚಿತ್ರದ ಟೈಟಲ್ ಹೇಳುವಾಗ ಇದೊಂದು ಸೈನ್ಸ್ ಫಿಕ್ಷನ್ ಸಿನಿಮಾ. ಪ್ರತಿಯೊಬ್ಬ ಮನುಷ್ಯನೊಳಗೆ ಇನ್ನೊಂದು ವ್ಯಕ್ತಿತ್ವ ಇದ್ದೇ ಇರುತ್ತೆ ಅನ್ನೋ ಒಂದು ಕಥಾಹಂದರ ಹೊಂದಿದೆ. ಈಗ ಇದೇ ಚಿತ್ರವನ್ನ ಕಾಪಿ ಮಾಡಿದ್ದಾರೆ, ಹಾಗೆ ರೀಮೇಕ್ ಮಾಡಿದ್ದಾರೆ ಅಂತ ಕೆಲವೊಂದು ಆರೋಪಗಳು ಕೇಳಿ ಬಂತು. ಯಾಕಂದ್ರೆ ಆ ಒಂದೇ ಒಂದು ಪೋಸ್ಟರ್ ನೋಡಿದ ತಕ್ಷಣ ಇಡೀ ಮೂವಿನೇ ರಿಮೇಕ್ ಮಾಡಿದ್ದಾರೆ ಅಂತ ಅನ್ಕೊಂಡ್ರು. ಈ ಎಲ್ಲ ಊಹಾಪೋಹಗಳಿಗೆ ಹಾಗೆ ಅನುಮಾನಗಳಿಗೆ ಸುದೀಪ್ ಮತ್ತು ಪ್ರೇಮ್ ತೆರೆಯನ್ನ ಎಳೆದಿದ್ದಾರೆ. ಸೊ ಗೊತ್ತಾಯ್ತಲ್ಲ, ದಿ ವಿಲನ್ ರಿಮೇಕ್ ಅಲ್ಲ, ಸ್ವಮೇಕ್. ಇದ್ರ ಬಗ್ಗೆ ನೀವೇನಾದ್ರೂ ಹೇಳ್ಬೇಕನ್ಸಿದ್ರೆ ಅಥವಾ ಕಮೆಂಟ್ಸ್ ಏನಾದ್ರು ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು. ಜೊತೆಗೆ ಮತ್ತಷ್ಟು ಸುದ್ದಿಗೆ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿಬೀಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.